ಹಲೋ ಮೂವಿ ಲವರ್ಸ್, ದ ರಾಜ್ಸಭಾ ಟೀಮ್ ಕಡೆಯಿಂದ ಗ್ಲಿಮ್ಸ್ ವಿಡಿಯೋ ರಿಲೀಸ್ ಆಗಿದೆ ಅಂತ ಅನ್ಬೋದು. ಹಾಗೆ ಇದು ಪ್ರಭಾಸ್ ಸರ್ ಅವರ ಒಂದು ಹೈ ಎಕ್ಸ್ಪೆಕ್ಟೇಷನ್ ಮೂವೀಸ್. ಹಾಗೆ ಅವರ ಪ್ರೀವಿಯಸ್ ಮೂವೀಸ್ಗಳೆಲ್ಲ ಸಾಲಾಗಿ ಫ್ಲಾಪ್ ಆಗ್ತಾ ಇರೋ ಕಾರಣಕ್ಕೆ ಒಂದು ಹೊಸ ಜಾನರ್ಗೆ ಪ್ರಯತ್ನ ಮಾಡಿದ್ದಾರೆ. ಅದೇನು ಅನ್ನೋದನ್ನ ಈ ರಿವ್ಯೂಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ಮೂವಿ ಟೀಮ್ ಕಡೆಯಿಂದ ರಿಲೀಸಿಂಗ್ ಡೇಟು ಅನೌನ್ಸ್ಮೆಂಟ್ ಮಾಡಿದ್ದಾರೆ. ರಿವ್ಯೂ ಆಗಿಂತ ಮುಂಚೆ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದೀರಾ, ಇಲ್ಲ ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಈ ರಿವ್ಯೂ ನಿಮಗೆ ಆಲ್ ಅಷ್ಟು ಅನಿಸ್ತಂದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ. ನನ್ನ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಫಾಲೋ ಮಾಡ್ಬೋದು, ಲಿಂಕ್ನ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ. ಹಾಗೆ ಟೀಸರ್ನ ಡ್ಯೂರೇಷನ್ ವಿಚಾರಕ್ಕೆ ಬಂದರೆ ಬರೀ 46 ಸೆಕೆಂಡ್ ಇದೆ ಅಂತ ಅನ್ಬೋದು. ಆದರೆ ಇದರಲ್ಲಿ ಟಿಪಿಕಲಿ ನಮ್ಮ ಪ್ರಭಾಸ್ ಅವ್ರಿಗೆ ಲುಕ್ ಏನು ಬೇರೆ ರೀತಿ ಏನು ಇಲ್ಲ, ನೋಡಿರೋ ಲುಕ್ಕಲ್ಲೇ ಬರ್ತಾ ಇದ್ದಾರೆ. ಅದರಲ್ಲಿ ಹೊಸತನ ಏನು ಫೀಲ್ ಆಗಿಲ್ಲ ಅಂತ ಅನ್ಬೋದು. ಗ್ಲಿಮ್ಸ್ ವಿಡಿಯೋದಲ್ಲೂ ಡೈಲಾಗ್ಸ್ಗಳೇನು ಇಲ್ಲ, ಅವರ ಒಂದು ಕೆಲವೊಂದು ಆ್ಯಕ್ಷನ್ಸ್ಗಳನ್ನು ಮಾಡ್ತಾರೆ ಅಷ್ಟು ಬಿಟ್ಟರೆ ಆ ಗ್ಲಿಮ್ಸಲ್ಲಿ ಮಜ ಬರೋ ವಿಚಾರಗಳು ಏನು ಎಲಿಮೆಂಟ್ಸ್ಗಳು ನನಗೇನು ಅಷ್ಟೊಂದು ಇಂಪ್ರೆಸಿವ್ ಆಗಿ ಅನಿಸಿಲ್ಲ. ಅದ್ರ ಜೊತೆ ಆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಒಂದು ಮಟ್ಟಿಗೆ ಓಕೆ ಇಷ್ಟಾಗಿತ್ತು ಅಂತ ಅನ್ಬೋದು. ವಿಶ್ವಲಿ ಆ ರಿಚ್ನೆಸ್ಸು ಕಾಣ್ತಾ ಇದೆ ಆ ಗ್ಲಿಮ್ಸ್ ವಿಡಿಯೋದಲ್ಲಿ ಅಂತ ಹೇಳ್ಬೋದು. ನಾನು ಈ ಗ್ಲಿಮ್ಸ್ ವಿಡಿಯೋ ನೋಡಿ ಮೂವಿ ಎಕ್ಸ್ಪೆಕ್ಟೇಷನ್ನು ಹೈಪ್ ಆಗಿರ್ಬೋದು ಅಂತ ನಾನಂತೂ ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ ಅಂತ ಅನ್ಬೋದು. ಈ ಮೂವಿ ಟೀಮ್ ಕಡೆಯಿಂದ ಇಲ್ಲ ಟೀಸರು ಟ್ರೈಲರ್ ಏನಾರು ಬಿಟ್ಟಿದ್ರೆ ಬೆಟರ್ ಆಗಿರ್ಬೋದಾಗಿತ್ತು ಅಂತ ನನಗೆ ಈ ಗ್ಲಿಮ್ಸ್ ವಿಡಿಯೋ ನೋಡ್ತಾ ಅನಿಸ್ತು. ಹಾಗೆ ಪ್ರಭಾಸರು ಈ ಮೂವಿಯಲ್ಲಿ ಹಾರರ್ ಕಾಮಿಡಿ ಕಾನ್ಸೆಪ್ಟ್ನ ತಗೊಂತ ಇದ್ದಾರೆ ಅಂತ ಅನ್ಬೋದು. ಅದು ಎಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋದು ನನಗಂತೂ ಗೊತ್ತಾಗ್ತಾ ಇಲ್ಲ. ಆದರೆ ಈ ಗ್ಲಿಮ್ಸ್ ವಿಡಿಯೋದಲ್ಲೂ ಅದೇನು ಎಲಿಮೆಂಟ್ಸ್ಗಳು ತೋರಿಸ್ತಾ ಇಲ್ಲ ಅಂತ ಅನ್ಬೋದು. ಹಾಗೆ ಮೂವಿಯ ರಿಲೀಸಿಂಗ್ ಡೇಟು ಇದೆ 10th April 2025 ಅಲ್ಲಿ ರಿಲೀಸ್ ಆಗ್ತಾ ಇದೆ ಅಂತ ಅನ್ಬೋದು. ಈ ಗ್ಲಿಮ್ಸ್ ವಿಡಿಯೋನ ನೀವೆನ್ನು ಚೆಕ್ಔಟ್ ಮಾಡಿಲ್ಲ ಅಂದರೆ ಹೋಗಿ ಒಂದ್ಸತಿ ಚೆಕ್ಔಟ್ ಮಾಡಿ ನೋಡಿ ನಿಮಗೇನಿಸ್ತು ಅನ್ನೋದನ್ನ ಮರಿದೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇದು ಪ್ಯಾನ್ ಇಂಡಿಯಾ ಮೂವಿ ಅಂತ ಹೇಳ್ಬೋದು. ಹಾಗೆ ಈ ವಿಡಿಯೋ ಇಷ್ಟ ಆಯಿತು, ಈ ರಿವ್ಯೂ ನಿಮಗೆ ಆನಸ್ಟ್ ಅನಿಸ್ತಂದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಆಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ರೂ ಕಮೆಂಟ್ ಮೂಲಕ ತಿಳಿಸ್ಬೋದು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.